ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ಗೌಡ. ಇವತ್ತು ನಾವು ತೋಟಕ್ಕೆ ಬಂದಿದ್ವಿ, ಯಾಕಂದರೆ ಈಗ 3-4 ದಿನ ತೀರಾ ಮಳೆ ಜಾಸ್ತಿ ಇತ್ತು, ಹಾಗಾಗಿ ಗಾಳಿನೂ ತುಂಬ ಇತ್ತು. ನೋಡೋಣ ಅಂತ ಮೊನ್ನೆಯೆಲ್ಲ ಬರಲಿಕ್ಕಾಗಿಲ್ಲ, ಇವಾಗ ಬಂದ್ವಿ. ಬಟ್ಟು ಬಂದರೆ ಇಲ್ಲಿ ನೋಡುವಂಥದ್ದು ಭಾರಿ ಇದೆ ಅನಿಸ್ತು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಇಲ್ಲಿ ನೀವು ನೋಡ್ಬೋದು, ನೋಡಿ ಇಲ್ಲಿ ಅಡಿಕೆ ಮರ ಕಟ್ಟಾಗಿರುವಂಥದ್ದು. ಈ ಥರ ತುಂಬಾ ಮರ ಆಗಿದೆ, ಒಂದು ಮರ ಏನಲ್ಲ ಗಾಳಿಗೆ. ನೋಡಿ ಇಲ್ಲಿ ಕಾಣುತ್ತಲ್ಲ, ಒಳ್ಳೆ ಫಸಲಿರುವಂಥ ಮರಗಳಿವೆಲ್ಲ. ಹೇಗೆ ಹೊಡೆದಿದೆ ಅಂತಂದರೆ ನೋಡಿದ್ರೆ ಇದು ಹೊಟ್ಟೆ ಉರಿಯುತ್ತೆ. ಅಂದರೆ ಒಂದು ಮರ ಬೆಳೆಸಲಿಕ್ಕೆ ಸಣ್ಣ ಏನಿಲ್ಲ ಅಂತಂದರೆ ಫಸಲು ತೆಗಿಲಿಕ್ಕೆ 6 ವರ್ಷ ಬೇಕಾಗತ್ತೆ. ನಾವು ಕಾಣತ್ತಲ್ಲ, ನೋಡಿ ಈ ಥರ ಹೊಡೆದು ಚಿತ್ರಾನ ಆಗಿದೆ ಇದು. ಅದರ ಜೊತೆಗೆ ಅದು ಯಾವ ರೀತಿ ಅದರಲ್ಲಿ ಫಸಲು ಇತ್ತು ಇವಾಗ ಪ್ರೆಸೆಂಟ್ ತೆಗಿಲಿಕ್ಕೆ ಅಂತಂದರೆ ನೋಡಿ ಇಲ್ಲಿ ತೋರಿಸ್ತೀನಿ. ಕಾಯಿಯೆಲ್ಲ ಚೆಲ್ಲ ಪಿಲಿ ಆಗಿದೆ. ಇದು ಹೇಗಾಯಿತು ಅಂತಂದರೆ ನೋಡಿ, ವಿಪರೀತ ಗಾಳಿಯಿಂದ ಅಂತಲೇ ಅನ್ಬೋದು. ಈಗ ಈ ಸರಿ ಏನು ಪರಿಹಾರ ಕೊಟ್ಟರು ಸಾಕಾಗಲ್ಲ ಈ ಥರ ಬೆಳೆಯೆಲ್ಲ ನಷ್ಟ ಆದಾಗ. ಇದೀಗ ಇರುವಂಥದ್ದು ಈ ಫುಲ್ ಗರ್ಭ ಕಟ್ಟಿರುವಂಥದ್ದು, ಇದರಲ್ಲಿ ಹಿಂಗಾರ ಅಂತ ಹೊಡೆ ಅಂತೀವಿ ನಾವು, ಹೊಡೆ ಇತ್ತು. ಆದರೆ ಈಗ ಆಗಿರೋ ಪರಿಸ್ಥಿತಿಗೆ ಇದು ಊಹಿಸ್ಕೊಡ್ಲಿಕ್ಕೂ ಆಗಲ್ಲ, ಈ ಥರ ತುಂಬಾ ಮರ ಹೋಗಿದೆ. ಅದ್ರ ಜೊತೆಗೆ ಹೆಂಗಿನ ಪ್ರಾಬ್ಲಮ್ ಅಂತಂದು ಇನ್ನೊಂದು ಪ್ರಾಬ್ಲಮ್ ಆಗಿರುವಂಥದ್ದು ಅಂದರೆ ತುಂಬ ಜಲ ಎದ್ದಿರುವಂಥದ್ದು, ಅಂದರೆ ಗುಡ್ಡದಲ್ಲೆಲ್ಲ ನೀರು ಬರುವಂಥದ್ದು ಸಿಕ್ಕಾಬಟ್ಟೆ ಇದೆ. ನೋಡಿ ಇದೆಲ್ಲ ಈ ಥರ ನಾವು ಜಲ ಎಲ್ಲ ಬಂದಿರುವಂಥದ್ದು ನಾವು ನೋಡೇ ಇಲ್ಲ ಈಗ ಸಣ್ಣ ಒಂದು 4-5 ವರ್ಷದಿಂದ. ಕಾಣತ್ತಲ್ಲ, ಇದೆಲ್ಲ ಒಂದು ಸಲ ಕ್ಲೀನ್ ಮಾಡಿಸಿದ್ವಿ ನಾವು ಇಡೀ ತೋಟ ಎಲ್ಲ, ಆದ್ರೂ ನೋಡಿ ಇಲ್ಲಿ ಈ ಥರ ನೀರು ಮೇಲಿಂದ ಎದ್ದು ಬರ್ತಾ ಇದೆ. ಕಾಣ್ತಿದೆಯಲ್ಲ ಈ ಥರ ಎಲ್ಲ ಕಪ್ಪಲ್ಲಿ ಬಿದ್ದಿಸಿ ಹೋಗಿ ಎಲ್ಲ ಎತ್ಕೊಳ್ತೀವಿ ನಾವು. ಎತ್ಕೊಳ್ಲಿಲ್ಲ ಅಂತಂದರೆ ಮತ್ತೆ ಅದು ರಗಳೆ ಕೆಲಸ ಆಗುತ್ತೆ. ಅಂದರೆ ರಗಳೆ ಅಂದರೆ ಜಲ ಬರುತ್ತಲ್ಲ, ಅದಕ್ಕೆಲ್ಲ ಅಡ್ಡ ಕೂತ್ಬಿಟ್ಟು ಫುಲ್ ಬ್ಲಾಕ್ ಆಗುತ್ತೆ ತೋಟಕ್ಕೆ, ಕೊಳೆ ಅಂತ ಹೇಳ್ತೀವಲ್ಲ ಕೊಳೆ ಬರುತ್ತೆ. ನೋಡಿ ಯಾವ ರೀತಿ ಬುಗ್ಗೆ ಬರ್ತಿದೆ ನೋಡಿ, ಇದು ನೋಡಿ ಕಾಣ್ತಿದೆಯಲ್ಲ ಎಲ್ಲ ಮೇಲೆ ಗುಡ್ಡದ ಭಾಗದಿಂದ ಜಲ ಎದ್ದು ಬರ್ತಾ ಇರುವಂಥದ್ದು. ಇಲ್ಲೆಲ್ಲ ಯಾವುದೇ ರೀತಿ ಇಲ್ಲ. ಇದು ನೋಡಿ ಇಲ್ಲಿ ಹೆಂಗೆ ಬರ್ತಿದೆ, ನೆಲದಿಂದ ಬರ್ತಾ ಇರುವಂಥದ್ದು ನೀರಿದು. ನೋಡಿ ಈ ರೀತಿ ನೋಡಿದ್ರಲ್ಲ ಎಷ್ಟು ನೀರು ಹರಿದು ಹೋಗ್ತಿದೆ ಅಂತೇಳಿ ನೋಡಿ ಗೊತ್ತಾಗತ್ತೆ ನಿಮಗೆ. ಈ ರೀತಿ ಪರಿಸ್ಥಿತಿ ಇರುವಾಗ ಅಡಿಕೆ ತೋಟಗಳನ್ನ ನಾವು ಉಳಿಸ್ಕೊಳ್ಳುವಂಥದ್ದು ಭಾರಿ ಚಿಂತಾಜನಕ ಅಂತ ಹೇಳ್ಬೋದು. ಯಾಕಂದರೆ ಇದು ನನ್ನ ಒಬ್ಬನಿಗೆ ಸಮಸ್ಯೆ ಅಲ್ಲ, ಎಲ್ಲ ರೈತ ಬಾಂಧವರಿಗೂ ಇದು ಸಮಸ್ಯೆ ಆಗುವಂಥದ್ದೆ. ಆದಷ್ಟು ಜಮೀನು ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರಲ್ಲ, ಹಾಗೆ ನಾವು ಅಂದ್ಕೊಂಡಿದ್ದು. ಆದರೆ ಅಂದ್ಕೊಳ್ಳೋದು ತಪ್ಪು, ನಾವು ಕಾನ್ಸಂಟ್ರೇಟ್ ಮಾಡಲೇಬೇಕು. ನೋಡಿ ಈ ರೀತಿಯೆಲ್ಲ ನೀರು ಬೀಳ್ತಾ ಇದೆ. ಥ್ಯಾಂಕ್ ಯು ವೀಕ್ಷಕರೇ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಕಂಪ್ಲೀಟಾಗಿ ಕಪ್ಪಲೆಲ್ಲ ಯಾವ ರೀತಿ ನೀರು ನಾವು ಕ್ಲೀನ್ ಮಾಡಿದ್ದು ಅದು ಯಾವ ರೀತಿ ಹೋಗ್ತಾ ಇದೆ, ಹಾಗೆ ಹಾಳೆಗಳೆಲ್ಲ ಕ್ಲೀನ್ ಮಾಡಿದ್ದೀವಿ ಎತ್ತಿದ್ದು ನಾವು ಒಂದು ವೀಡಿಯೋ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.